ವೆಲ್ಕಮ್ ಟು ಸ್ಮಾರ್ಟ್ ಸಿಲಾಬಸ್ ವಿದ್ಯಾರ್ಥಿಗಳೇ, ನಾವು ನಿಮ್ಮ 7ನೇ ತರಗತಿಯ ಗಣಿತ ಭಾಗ 1ರಿಂದ 6ನೇ ಒಂದು ಅಧ್ಯಾಯ ತ್ರಿಭುಜ ಮತ್ತು ಅದರ ಗುಣಗಳು ಈ ಒಂದು ಅಧ್ಯಾಯವನ್ನ ತಿಳಿದುಕೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳು, ಈಗಾಗಲೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ಅಭ್ಯಾಸ 6 ಪಾಯಿಂಟ್ನ ನಾವು ಹಿಂದಿನ ವಿಡಿಯೋದಿಂದ ಬಿಡಿಸ್ಕೊಳ್ತಾ ಇದ್ದೀವಿ. ಈಗಾಗಲೇ ಅದರ ಒಂದು ಮೊದಲನೇ ಮುಖ್ಯ ಪ್ರಶ್ನೆನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಈ ವಿಡಿಯೋದಿಂದ ನಾವು ಅಭ್ಯಾಸ 6.3ನ ಮುಂದುವರಿಸೋಣ. ಸೊ ಹಿಂದಿನ ಎಲ್ಲಾ ವಿಡಿಯೋಗಳಿಗಾಗಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ತಾವು ಚೆಕ್ ಮಾಡಿಕೊಂಡು ನೋಡ್ಕೋಬಹುದು. ಸಿಂಧ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತವೆ, ಅದಕ್ಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೆ ಸಹ ವಿಡಿಯೋನ ಶೇರ್ ಮಾಡಿ. ಓಕೆ, ಬನ್ನಿ ಈ ಅಭ್ಯಾಸ 6.3ರ ಎರಡನೇ ಮುಖ್ಯ ಪ್ರಶ್ನೆಯನ್ನು ನಾವೀಗ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲನೇ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ಮುಂದಿನ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ನೀಡಲಾಗಿತ್ತು. ಆದ್ರೆ ಈಗ ಇಲ್ಲಿ ಮುಂದಿನ ಚಿತ್ರಗಳಲ್ಲಿ ಎಕ್ಸ್ ಮತ್ತು ವೈ ಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ನೀಡಲಾಗಿದೆ. ಇದರ ಅರ್ಥ ಈಗ ಈ ಒಂದು ಸಮಸ್ಯೆಯಿಂದ ವಿದ್ಯಾರ್ಥಿಗಳ ಸಮಸ್ಯೆ ಲೆವೆಲ್ ಹೆಚ್ಚಾಯಿತು. ಇನ್ನು ಸ್ವಲ್ಪ ಸಮ್ಸ್, ಇನ್ನು ಸ್ವಲ್ಪ ಈ ಪ್ರಾಬ್ಲಮ್ಸ್, ಇನ್ನು ಸ್ವಲ್ಪ ಈ ಸಮಸ್ಯೆ ಸ್ವಲ್ಪ ಲೆಂದಿ ಆಗುತ್ತವೆ, ಸ್ವಲ್ಪ ದೊಡ್ಡ ಸಮಸ್ಯೆಗಳಾಗುತ್ತವೆ. ಸೊ ತಮ್ಮ ಕಾನ್ಸಂಟ್ರೇಷನ್ ಅಲ್ಲಿ ಇರಬೇಕು, ಪ್ಲಸ್ ಹಿಂದಿನ ಐಡಿಯಾಗಳು ಕ್ಲಿಯರ್ ಆಗಿರ್ಬೇಕು ಅಂದ್ರೆ ಮಾತ್ರ ಈ ಸಮಸ್ಯೆ ತಿಳಿಯುವ. ಇಲ್ಲಪ್ಪ ಅಂತಂದ್ರೆ ಈ ಸಮಸ್ಯೆ ಜಸ್ಟ್ ತಮಗೆ ನಂಬರ್ಸ್ ಏನು ಅರ್ಥ ಆಗುದಿಲ್ಲ. ಅದಕ್ಕೆ ಹಿಂದಿನ ವಿಡಿಯೋಗಳನ್ನು ನೋಡಿ, ಹಿಂದಿನ ಎಲ್ಲಾ ಐಡಿಯಾ ಕಂಪ್ಲೀಟ್ ಮಾಡ್ಕೊಳ್ಳಿ, ನಂತರ ಈ ವಿಡಿಯೋ ನೋಡೋದು ಒಳ್ಳೆಯದು. ಓಕೆನಾ, ಬನ್ನಿ ಮೊದಲನೇ ಸಮಸ್ಯೆನ ಪ್ರಾರಂಭಿಸೋಣ. ಸೊ ಸೊಲ್ಯೂಷನ್, ಸೊ ತಲೆ ನೋಡಬಹುದು ಇದೊಂದು ತ್ರಿಭುಜ. ಸೊ ಈ ತ್ರಿಭುಜಕ್ಕೆ ಹೆಸರುಗಳನ್ನು ನೀಡಿಲ್ಲ ವಿದ್ಯಾರ್ಥಿಗಳು, ಒಟ್ಟಾರೆಯಾಗಿ 6 ಸಮಸ್ಯೆಗಳಿವೆ. ಸೊ ಒಂದೊಂದೇ ಸಮಸ್ಯೆನ ಬಿಡಿಸಿಕೊಳ್ಳೋಣ. ಸೊ ಇದು ಎಕ್ಸ್ ಕೋನ, ಇದು 50 ಡಿಗ್ರಿ, ಇದು ವೈ, ಇದು 120 ಡಿಗ್ರಿ. ಸೊ ನಾವೀಗ ಎಕ್ಸ್ ಮತ್ತು ವೈಗಳನ್ನ ಕಂಡುಕೋಬೇಕು. ಸೊ ಈ ಎಕ್ಸ್ ಗಂತೂ ವೈಗಳನ್ನ ಕಂಡುಕೊಳ್ಳಿಕ್ಕೆ ವಿದ್ಯಾರ್ಥಿ ನಮ್ಗೆ ಈಗಾಗಲೇ ನಮ್ಮ ಹತ್ರ ಎರಡು ಒಂದು ವೆಪನ್ ಗಳಿವೆ, ಅಥವಾ ಎರಡು ಒಂದು ಬಾಣಗಳಿವೆ, ಅಥವಾ ಎರಡು ಒಂದು ಐಡಿಯಾಗಳಿವೆ. ಏನಪ್ಪಾ ಐಡಿಯಾ? ಮೊದಲನೇ ಒಂದು ಪ್ರಮೇಯದ ಪ್ರಕಾರ ಬಾಹ್ಯ ಕೋನವು ಅಂದ್ರೆ ತ್ರಿಭುಜದ ಹೊರಗಿನ ಕೋನವು ಒಳಗಿನ ಅಂತರಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತವೆ. ಸೊ ಇವುಗಳ ಟೋಟಲ್ಗೆ ಸಮ, ಇದು ಪ್ರಮೇಯ 1. ಎರಡನೇ ಪ್ರಮೇಯ ಏನು? ಒಂದು ತ್ರಿಭುಜದ 3 ಒಳ ಕೋನಗಳನ್ನು ಸೇರಿಸಿದ್ರೆ 180 ಬರುತ್ತೆ. ಸೊ ಇವೆರಡು ಪ್ರಮೇಯ ನಮ್ಗೆ ಈಗಾಗಲೇ ತಿಳಿದಿವೆ. ಸೊ ಎರಡು ಪ್ರಮೇಯಗಳನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವು ಈಗ ಈ ಸಮಸ್ಯೆಗಳನ್ನ ಬಿಡಿಸ್ಕೋಬೇಕು. ಯಾಕೆಂದ್ರೆ ಅಭ್ಯಾಸ 6.2ರಲ್ಲಿ ಒಂದನೇ ಪ್ರಮೇಯ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅಭ್ಯಾಸ 6.3ರ ಮೊದಲನೇ ಮುಖ್ಯ ಪ್ರಶ್ನೆಗೆ ಪ್ರಮೇಯ 2ನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಎರಡು ಪ್ರಮೇಯಗಳನ್ನ ಒಂದೇ ಬಾರಿ ಯೂಸ್ ಮಾಡುವಂತ ಸಮಯ ಬಂದ್ಬಿಡ್ತು. ಸೊ ಹೀಗೆ ಯೂಸ್ ಮಾಡ್ಕೋಬೇಕು. ಸ್ವಲ್ಪ ಗಮನಿಸಿ, ತುಂಬಾ ಸಿಂಪಲ್ ಆದಂತ ಐಡಿಯಾ. ಸೀಗ ನೋಡಿ, ಸೊ ಎಕ್ಸ್ ಮತ್ತು ವೈ ಎರಡು ಬೆಲೆಗಳು ನಮ್ಗೆ ತಿಳಿಯದೇ ಇದ್ದಾಗ ನಾವು ಎರಡನೇ ಪ್ರಮೇಯ ಇದೆಯಲ್ಲ, ಅದು 3 ಕೋನಗಳನ್ನ ಕೂಡಿಸಿದ್ರೆ 180 ಡಿಗ್ರಿ, ಅದನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದ್ರೆ ಎರಡು ಬೆಲೆಗಳು ನಮ್ಗೆ ತಿಳಿದಿಲ್ಲ ವಿದ್ಯಾರ್ಥಿಗಳು. ಸೊ ನಾವು ಯಾವಾಗ್ಲೂ ಮೊದಲನೇ ಪ್ರಮೇಯ ಫಸ್ಟ್ ಯೂಸ್ ಮಾಡೋಣ. ಏನು ಮೊದಲನೇ ಪ್ರಮೇಯ? ಈ 120 ಈ ಎರಡು ಕೋನಗಳಿಗೆ ಸಮ. ಸೊ 50 + x ಇವೆರಡನ್ನ ಕೂಡಿಸಿದ್ರೆ 120 ಡಿಗ್ರಿ. ಹೀಗೆ ಉತ್ತರ ಸಿಕ್ತು, ಬಾಹ್ಯ ಕೋನ ಪ್ರಮೇಯ. ಸೊ ತ್ರಿಭುಜದ ಬಾಹ್ಯ ಕೋನ, ಸೊ ತ್ರಿಭುಜದ ಬಾಹ್ಯ ಕೋನ. ಸೊ ಈಗ ಎಕ್ಸ್ ನ ಬೆಲೆ ಕಂಡುಕೊಳ್ಳೋಣ, ಅದಕ್ಕಾಗಿ 50ನ ಆ ಬದಿಗೆ ಕಳುಹಿಸಿ. ಸೊ ಎಕ್ಸ್ ಈಕ್ವಲ್ ಟು 120 ಡಿಗ್ರಿ. 50 ಈ ಬದಿಗೆ ಬಂದ್ರೆ ಅದು ಹಾಗೆ ಬರೋದಿಲ್ಲ, ಹೇಗೆ ಬರುತ್ತೆ? ಮೈನಸ್ ಚಿಹ್ನೆ ತೆಗೆದುಕೊಂಡು ಬರುತ್ತೆ, ಚಿಹ್ನೆ ಚೇಂಜ್. ಸೊ ಎಕ್ಸ್ ಈಕ್ವಲ್ ಟು 120 - 50, ಇದು 70 ಡಿಗ್ರಿ. ಸೊ ಇದು ಎಕ್ಸ್ ನ ಬೆಲೆ. ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಎಕ್ಸ್ ನ ಬೆಲೆ. ಈಗ ನಾವು ವೈ ನ ಬೆಲೆ ಕಂಡ್ಕೋಬೇಕು. ಸೊ ವೈ ನ ಬೆಲೆ ಕಂಡ್ಕೋಬೇಕಾದ್ರೆ ಎರಡನೇ ಪ್ರಮೇಯ ಏನು? 3 ಕೋನಗಳನ್ನ ಸೇರಿಸಿದ್ರೆ 180. ಸೊ 3 ಕೋನಗಳನ್ನ ಸೇರಿಸ್ಕೊಂಡ್ಬಿಡಿ, ಇದು 50 ಡಿಗ್ರಿ, ಇದು ಎಕ್ಸ್ ಡಿಗ್ರಿ, ಇದು 5 ಡಿಗ್ರಿ. ಮೂರನ್ನ ಸೇರಿಸಿದ್ರೆ 180. ಹೀಗೆ ತಿಳಿಯಿತು ಮತ್ತೆ ತ್ರಿಭುಜದ ಒಳ ಕೋನಗಳ ಮೊತ್ತದ ಗುಣ. ಓಕೆ, ಈಗ 50 ಡಿಗ್ರಿ ಹಾಗೆ ಇರಲಿ, ಎಕ್ಸ್ ಅಂದ್ರೆ ನಾವು ಕಂಡುಕೊಂಡ್ಬಿಟ್ಟಿದ್ವಿ ಅದು 70 ಡಿಗ್ರಿ, ಪ್ಲಸ್ ವೈ ಹಾಗೆ ಇರಲಿ, ಇದು 180 ಡಿಗ್ರಿ. ಈಗ 50 + 70, ಇದು 120, ಪ್ಲಸ್ ವೈ ಈಕ್ವಲ್ ಟು 180. ಈಗ 120ನ ಆ ಬದಿಗೆ ಕಳುಹಿಸಿ. ಸೊ ವೈ ಈಕ್ವಲ್ ಟು
180 ಮೈನಸ್ 120 ಇದರ ಅರ್ಥ ಫೈ ಈಕ್ವಲ್ ಟು 180ರಲ್ಲಿ 120ನ್ನ ಮೈನಸ್ ಮಾಡಿದರೆ ಎಷ್ಟು? ವೆರಿ ಗುಡ್ ವಿದ್ಯಾರ್ಥಿಗಳೇ, ಅದು 60 ಡಿಗ್ರಿ. ಸೊ ಇದು ನೋಡಿ ವೈನ ಬೆಲೆ. ತೀರ್ಥಲ್ಲಿ ಯಾವ ರೀತಿ ಎಕ್ಸ್ ಮತ್ತು ವೈನ ಬೆಲೆ ಕಂಡುಕೋಬೇಕು? ಹಾ ವಿದ್ಯಾರ್ಥಿಗಳು, ಇಲ್ಲಿ ಕೆಲವೊಂದು ಚಿತ್ರಗಳಲ್ಲಿ ತುಂಬಾ ಈಸಿಯಾಗಿ ಸಹ ನಾವು ಇದನ್ನು ಕಂಡುಕೋಬಹುದು. ಹೇಗಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದೇ ಚಿತ್ರದಲ್ಲಿ ನೋಡಿ, ಇದೊಂದು ಸರಳ ಕೋನ, ಅದರಲ್ಲಿ 120 ಡಿಗ್ರಿ ಇದೆ ಮತ್ತು ವೈ ಇದೆ. ಸೊ ಸರಳ ಕೋನ ಯಾವಾಗ್ಲೂ 180ಕ್ಕೆ ಸಮ. ಸೊ 180 ಅಂದ್ರೆ ಇದು 120, ಸೊ ಆಟೋಮೆಟಿಕ್ ಆಗಿ ಇದು 60 ಡಿಗ್ರಿ ಆಗುವುದು. ಸೊ ಸರಳ ಯುಗ್ಮದ ಐಡಿಯಾನು ಸಹ ನಾವಿಲ್ಲಿ ಉಪಯೋಗಿಸ್ಕೋಬಹುದು. ಸೊ ಇದರ ಅರ್ಥ ಜಿಯೋಮೆಟ್ರಿ ಕಂಪ್ಲೀಟ್ ಆಗಿ ತಾವು ತಿಳಿದ್ರೆ ಈ ಸಮಸ್ಯೆ ಜೊತೆ ತಾವು ಆಟ ಆಡ್ಕೋಬಹುದು. ಸೊ ಆ ರೀತಿ ಈಸಿಯಾಗಿ ಬಿಡಿಸ್ಕೋಬಹುದು. ಸೊ ಇದು ಮೊದಲನೇ ಸಮಸ್ಯೆ. ಇದೇ ಪ್ರಕಾರ ಎರಡನೇ ಸಮಸ್ಯೆ, ಅದನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ. ಎರಡನೇ ಸಮಸ್ಯೆ ಸೊಲ್ಯೂಷನ್. ಸೊ ಮತ್ತೆ 80 ಡಿಗ್ರಿ ಅಂತ ನೀಡಲಾಗಿದೆ, ಇದು ವೈ, ಇದು ಎಕ್ಸ್, ಇದು 50 ಡಿಗ್ರಿ. ಹಾ, ಇಲ್ಲಿ ಪ್ರತಿಯೊಂದು ಸಮಸ್ಯೆನ ಬಿಡಿಸುವಾಗ ವಿದ್ಯಾರ್ಥಿಗಳು ಮೊದಲನೇ ಪ್ರಮೇಯ ಎರಡನೇ ಪ್ರಮೇಯ ಪ್ರತಿ ಬಾರಿ ಯೂಸ್ ಆಗುತ್ತೆ ಅಂತ ಹಾಗೇನಿಲ್ಲ, ಯೂಸ್ ಮಾಡದೇನು ಸಹ ನಾವು ಅದನ್ನ ಬಿಡಿಸ್ಕೋಬಹುದು. ಫಾರ್ ಎಕ್ಸಾಂಪಲ್ ಈ ಒಂದು ಸಮಸ್ಯೆ ನೋಡಿ ಎಷ್ಟು ಈಸಿ ಆಗಿದೆ. ಇಲ್ಲಿ ನೋಡಿ ಇದು 80 ಡಿಗ್ರಿ, ಇದು ವೈ. ನೆನಪಿರ್ಬೇಕಲ್ಲ ಇಂತಹ ಕೋನಗಳನ್ನ ಎಲ್ಲೋ ನೋಡಿದೀರಾ? ವೆರಿ ಗುಡ್. ಇದನ್ನ ತಾವು ರೇಖೆಗಳು ಮತ್ತು ಕೋನಗಳನ್ನು ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಂತಹ ಕೋನ ನೆನಪಿಗೆ ಬರ್ತಾ ಇದೆಯಾ? ವೆರಿ ಗುಡ್ ವಿದ್ಯಾರ್ಥಿಗಳು, ಇವು ಶೃಂಗಾಭಿಮುಖ ಕೋನಗಳು. ನೆನಪಿಗೆ ಬಂತ? ಸೊ ಶೃಂಗಾಭಿಮುಖ ಕೋನಗಳು ಯಾವಾಗ್ಲೂ ಸಮನಾಗಿರುತ್ತವೆ. ಸೊ ವೈ ಈಕ್ವಲ್ ಟು 80 ಡಿಗ್ರಿ. ಏಕೆ? ಶೃಂಗಾಭಿಮುಖ ಕೋನಗಳು. ಸೊ ನೋಡಿ ವೈನ ಬೆಲೆ ಬಂದ್ಬಿಡ್ತು, ಒಂದೇ ಶಾರ್ಟ್ ನಲ್ಲಿ ವೈನ ಬೆಲೆ ಬಂದ್ಬಿಡ್ತು. ಈಗ ನಾವು ಎಕ್ಸ್ ನ ಬೆಲೆ ಕಂಡುಕೋಬೇಕು. ಸೊ ಮೂರು ಕೋನಗಳನ್ನ ಸೇರಿಸಿದ್ರೆ 180 ನಮಗೆ ತಿಳಿದಿದೆ. ಆಧಾರ ಮೇಲೆ ನಾವು ಇದನ್ನ ಕಂಡಿಡ್ಕೊಂಡು ಬಿಡೋಣ. ಸೊ ಮೂರು ಕೋನಗಳು ಅಂದ್ರೆ 50 ಡಿಗ್ರಿ ಪ್ಲಸ್ ವೈ ಪ್ಲಸ್ ಎಕ್ಸ್, ಮೂರನ್ನು ಸೇರಿಸಿದ್ರೆ 180 ಡಿಗ್ರಿ. ಹೇಗೆ ನೆನಪಿದೆಯಲ್ಲ? ಮೂರು ಒಳ ಕೋನಗಳ ಮೊತ್ತ 180 ಡಿಗ್ರಿ. ಸೊ ಈಗ 50 ಡಿಗ್ರಿ ಹಾಗೇ ಇರ್ಲಿ, ವಾಯಿನ ಬೆಲೆ ಕಂಡಿಡ್ಕೊಂಡು ಬಿಟ್ಟಿದೀವಿ, ಅದನ್ನ ಬರೆದ್ ಬಿಡಿ. ಅದು 80 ಡಿಗ್ರಿ ಪ್ಲಸ್ ಎಕ್ಸ್ ಹಾಗೇ ಇರ್ಲಿ ಈಕ್ವಲ್ ಟು 180 ಡಿಗ್ರಿ. ಸೊ 80 + 50 ಇದು 130 ಡಿಗ್ರಿ. ಸೊ ಈ ಎಕ್ಸ್ ಹಾಗೇ ಇರ್ಲಿ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ನ ಬೆಲೆ ಕಂಡುಕೋಬೇಕು. ಸೊ 130ನ ಆ ಬದಿಗೆ ಕಳುಹಿಸಿ. ಸೊ ಎಕ್ಸ್ ಈಕ್ವಲ್ ಟು 180, ಈ 130 ಆ ಬದಿಗೆ ಬಂದ್ರೆ ಮೈನಸ್ 130 ಡಿಗ್ರಿ ಆಗುವುದು. ಸೊ ಎಕ್ಸ್ ಈಕ್ವಲ್ ಟು 180 ಮೈನಸ್ 130 ಎಷ್ಟಾಯ್ತು? 50 ಡಿಗ್ರಿ. ಸೊ ಇದು ನೋಡಿ ಎಕ್ಸ್ ನ ಬೆಲೆ, ಇದು ನಮ್ಮ ವೈ ನ ಬೆಲೆ. ಸೊ ಈ ರೀತಿ ಎಕ್ಸ್ ಮತ್ತು ವೈ ನ ಬೆಲೆಯನ್ನು ನಾವೀಗ ಕಂಡು ಹಿಡ್ಕೊಂಡ್ಬಿಟ್ಟಿದ್ದೀವಿ. ವಿದ್ಯಾರ್ಥಿ ಸಮಸ್ಯೆ ತಿಳಿತಾ ಇವೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿವೆ ಹಿಂದಿನ ಸಮಸ್ಯೆ ಹೋಲಿಸಿದ್ರೆ, ಯಾಕಂದ್ರೆ ಈಗ ಲೆವೆಲ್ ಹೆಚ್ಚಾಯಿತು, ಸ್ವಲ್ಪ ಹೆಚ್ಚು ಐಡಿಯಾಗಳನ್ನ ತಾವು ಇಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕಾಗಿ ನಾನೇನ್ ಮಾಡ್ತೀನಿ, ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಮುಂದಿನ ಸಮಸ್ಯೆಗಳು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಮುಂದಿನ ವಿಡಿಯೋನ ನೋಡಿ, ಆ ಸಮಸ್ಯೆಗಳನ್ನ ಸಹ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಓಕೆನಾ? ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಹೊಸ ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.